टाको 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 टिंग टाको टिटा टे टा 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 ए बन रहा है आपका गेस्ट हो हाँ ओके ओके आयो यू हैला कौन बढ़ता है आपका without producers there are no survivors so all right let's start the show. ಸ್ವಾಗತ. ನಾನು ರಾಮನಾಥ್. ನನ್ನ ಜೊತೆ ಇವತ್ತು ಸಹೋದ್ಯೋಗಿ ಇಲ್ಲ, ಬಟ್ ಒಂದು ಗೆಸ್ಟ್ ಇದ್ದಾರೆ. ಸೊ ಫಿಲಂ ಇಂಡಸ್ಟ್ರಿ ಅಂತ ಬಂದ್ರೇನೆ ನಿಮ್ಮ ಜೀವನ ಹಿಂಗಿರುತ್ತೆ. ಒಂದ್ ಕಡೆ ನೀವು ಆಕ್ಟರ್ ಆಗ್ಬೇಕಾಗುತ್ತೆ, ಇನ್ನೊಂದ್ ಕಡೆ ಸ್ಟಾರ್ ಆಗ್ಬೇಕಾಗುತ್ತೆ. ಆ ಎರಡು ಮಿಕ್ಸ್ ಆಗಿರುವಂತವರು ನಮ್ಮ ಜೊತೆ ಇವತ್ತು ಬಂದಿದ್ದಾರೆ. ಹೇಗಿದ್ದೀರಿ ಸರ್? ಅದೇ ಹಿಂಗಿರುತ್ತೆ ಹಿಂಗಿರುತ್ತೆ ಅದು ಬೇಗದ ಸರ್. ಇಟ್ ಡಿಪೆಂಡ್ಸ್ ಆನ್ ದ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಆಫ್ ದ ಸ್ಟೇಟ್ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ. ಸೊ ಲೆಟ್ ಮಿ ಗಿವ್ ಅ ವೆರಿ ಪ್ರೌಡ್ ಇಂಟ್ರೊಡಕ್ಷನ್ ಟು ಅವರ್ ಗೆಸ್ಟ್ ಅಬೌಟ್ ಅವರ್ ಗೆಸ್ಟ್ ಟು ಅವರ್ ಆಡಿಯನ್ಸ್. ಸೊ ಆ ಆಡಿಯನ್ಸ್ ನೀವು ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ ನಮ್ಮ ಜೊತೆ ಇದ್ದಾಗೆ ದ ವೆರಿ ಫೇಮಸ್ ಮಿಸ್ಟರ್ ದುನಿಯಾ ವಿಜಯ್ ಅವರು. ದುನಿಯಾ ವಿಜಯ್ ಅವರೇ, ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ದ ಶೋ. ನನ್ನ ಫಸ್ಟ್ ಸಿನಿಮಾದಲ್ಲಿ ದಾಸವಾಳ ವಿಜಯ್ ಅಂತ ಹೆಸರಿಟ್ಟಿದ್ದೆ. ಹೌದಾ? ಆ ಡೇಟಾ ನನ್ನ ಹತ್ರ ಇಲ್ಲ, ಬಟ್ ದುನಿಯಾ ವಿಜಯ್ ಲಾಸ್ಟ್ ನಾನು ನಿಮ್ದು ಜಾಸಂದ ನೋಡಿದ್ದು. ಜಾಸಂದಲ್ಲಿ ಯು ಹ್ಯಾವ್ ಆಕ್ಟೆಡ್ ವೆರಿ ವೆಲ್, ಬಟ್ ತುಂಬ ಚೇಂಜ್ ಆಗಿದ್ದೀರಾ. ಅಂದ್ರೆ ಫ್ರಮ್ ದ ಲಾಸ್ಟ್ ಲಾಕ್ ಡೌನ್ ದ ಫಿಸಿಕಲ್ ಅಪಿಯರೆನ್ಸ್ ಹಸ್ ಆಲ್ಸೋ ಚೇಂಜ್ ಅಂಡ್ ಯು ಆರ್ ವೆರಿ ಫಿಸಿಕಲ್ ಫಿಟ್ ಕೈ ಅಲ್ವ ನೀವು. ದುನಿಯಾದಲ್ಲಿ ಸ್ಟಂಟ್ಸ್ ಅನ್ನು ನೀವೇ ಮಾಡಿದ್ದೀರಾ? ನಾವು ದುನಿಯಾದಲ್ಲೇ ಇದನ್ನು ಕಾಣಿಸ್ತಾ ಓಕೆ. ಹೌದಾ ಸರ್? ಒಂದು ನಿಮಿಷ ಸರ್. ರಾಸ್ಕಲ್ಸ್, ಸ್ಕೌಂಡ್ರಲ್ಸ್, ಪಾಟ್ ಏನೋ ಮಾಡಿಸ್ಕೊಟ್ಟಿದ್ದೀರಾ. ಸಾರಿ ಸರ್. ಓಕೆ, ಸ್ವಲ್ಪ ನೀರು ಕೊಡಿದ್ದಾರೆ ಸರ್. ಏನು ಕೊಟ್ಟಿದ್ದೀರಾ ಇದು? ಕರಿ ಪ್ರೊಡಕ್ಷನ್ ಕರಿ ಸರ್. ಯಾರ್ಯಾರು ನೋಟ್ಸ್ ಕೊಟ್ಬಿಡ್ತಾರೆ ಸರ್? ಇಲ್ಲ ಸರ್, ಪೇ ಸ್ಲಿಪ್ ಕೊಟ್ಟಿದ್ದಾರೆ. ಕೊಡಿ ಕೊಡಪ್ಪ, ನೋಡ್ ನೋಟ್ಸ್ ಕೊಡಪ್ಪ. ಸುಮ್ಮನೆ ಕುತ್ಕೊಂಡ್ಬಿಡೋದ ಈ ಕಡೆ ಪಾಪ, ಪೇಸಸ್ ಕೊಡಪ್ಪ. ಸಾರಿ ಸರ್, ನಮ್ದು ಸ್ವಲ್ಪ ಓ ಆನ್ ಪ್ರೊಡಕ್ಷನ್ ಸರ್. ಯಾರ್ಯಾರು ಹಾಕೊಂಡ್ಬಿಟ್ಟು ಇಂಜಿನಿಯರಿಂಗ್ ಓದಿರೋದು ಅದಕ್ಕೆ ಇಂಜಿನಿಯರಿಂಗ್. ಹ್ಞೂ ಸರ್. ಸಾರಿ, ಸ್ವಲ್ಪ ನಮ್ದು ಇದು ಆಗೋದು ಸರ್. ಡೋಂಟ್ ವರಿ, ಎಲ್ಲ ಕರೆಕ್ಟಾಗಿ ಇದೆಯಲ್ಲ. ಆಲ್ ರೈಟ್, ಸಾರಿ. ಓ ದುನಿಯಾ ವಿಜಯ್ ಅಲ್ವಂತೆ, ಬಟ್ ಐ ಥಾಟ್ ಸಮಥಿಂಗ್ ಎಲ್ಸ್. ಓಕೆ, ಎನಿವೆ ಆಲ್ ರೈಟ್. ಡ್ಯೂ ಟು ಸಮ್ ಡೇಟ್ ಆಫ್ ಮಿಸ್ ಮ್ಯಾಚ್ ನಾನು ಯಾವುದೋ ವಿಜಯ್ಗೆ ಯಾವುದೋ ವಿಜಯ್ ಹೇಳ್ಬಿಟ್ಟೆ. ಆದರೆ ಲೆಟ್ ಅಸ್ ಕರೆಕ್ಟ್. ಸೊ ಸೆಂಚುರಿ ವಿಜಯ್ ಅವರೇ, ಇವಾಗ ನೀವು ಈ ಆಕ್ಟ್ 1978 ಕೆಲಸ ಮಾಡಿದ್ರು, ನಿಮ್ಮ ರೋಲ್ ಬಗ್ಗೆ ಏನಾದರೂ ಹೇಳ್ಬೋದು ಸರ್? ಸೆಂಚುರಿ ವಿಜಯ್. ಹೌದು, ಸೆಂಚುರಿ ವಿಜಯ್. ಸರಿ ವಿಜಯ್ ಸರ್, ಸಾರಿ ಲಿಟಲ್ ಡಿಫಿಕಲ್ಟಿ ಬಿಕಾಸ್ ಸಿ ಅದೊಂದ್ರೆ ಹೆಂಗಾಗುತ್ತಂದ್ರೆ. ಹೌದು ಸರ್, ಹೌದು, ಎಕ್ಸಾಕ್ಟ್. ಸೊ ನಿಮ್ಮ ರೋಲ್ ಬಗ್ಗೆ ಏನಾದ್ರು ಹೇಳ್ತೀರಾ? ಇದರಲ್ಲಿ ನನ್ನೊಬ್ಬ ಭೀಮೇಶ್ವರ್ ಪಾಂಡೆ ಅಂತ ನನ್ನ ಹೆಸರು. ಓಕೆ, ಕಮಾಂಡ್. ಓಕೆ ಓಕೆ, ಅಷ್ಟೇ ಹೇಳ್ಬೋದು, ಅಷ್ಟೇ ಹೇಳ್ಬೋದು. ಬೇರೆ ಏನು ಹೇಳಕ್ಕ? ಡೈರೆಕ್ಟರ್ ನಿಮ್ಗೆ ಏನು ಹೇಳಿಲ್ವಾ? ಡೈರೆಕ್ಟರ್ ಹೇಳಿ ಇಲ್ಲೇನೋ ಪೂರ್ತಿ ಹೇಳಿದ್ರು ಸಿನಿಮಾ ಬರಬೇಕು. ಓಕೆ ಓಕೆ, ಇವಾಗ ಡೈರೆಕ್ಟರ್ ಹೆಸರು ಬಂದು ಮನಸೋರೆ. ನಾನು ಫಸ್ಟ್ ಬರಸೋರೆ ಅನ್ಕೊಂಡಿದ್ದೆ, ಯಾವ ಫಿಲಮ್ ಅಲ್ಲಿ ಹಾಡಿದ್ದಲ್ಲ ಮನಸೋರೆ ಮೇಘಾ ಮೇಘಾ ಮನಸೋರೆ. ಅವ್ರ ಮನಸ್ಸೋರೆ ಅವ್ರ ಫುಲ್ ಹೆಸರು ಗೊತ್ತಾ ನಿಮಗೆ? ಗೊತ್ತು, ನಾವು 8 ವರ್ಷದಿಂದ ಇದ್ದು ಫುಲ್ ಹೆಸರು ತಿಳ್ಕೊಂಡಿಲ್ಲ. ಹೇಳಿ ಸರ್ ಸ್ವಲ್ಪ ಆಡಿಯನ್ಸ್. ಅವ್ರ ಹೆಸರು ಮಂಜುನಾಥ ಸೋಮಕೇಶವ ರೆಡ್ಡಿ ಅಂತ. ಇದಕ್ಕೆ ನನಗೆ ಅವ್ರ ಹೆಸರು ಕೇಳಿದ್ದು. ಹೌದಾ? ಮನಸೋರೆ ಅಂದ್ರೆ ಮಂಜುನಾಥ ಸೋಮಶೇಖರ ರೆಡ್ಡಿ ಅನ್ಕೊಂಡಿದ್ದೆ. ಓಕೆ ಓಕೆ ಓಕೆ, ಸೋಮಶೇಖರ ರೆಡ್ಡಿ ಅಲ್ಲ, ಸೋಮಕೇಶವ ರೆಡ್ಡಿ ಅಂತ ತಿದ್ದಿದ್ರು. ಇವಾಗ ಈ ಒಂದು ಡಿಸಿಷನ್ಗೆ ಕಾರಣ ಏನು ಅಂತ ಕೇಳಿದ್ರೆ ನೀವು ಹಾಕ್ಬೇಕು ನಿಮಗೆ ಹಾಕ್ಬೇಕು ಕಾರ ಕುವೆಂಪು ಅವರು. ಸಚ್ ಪ್ರೊಫೆಷನಲ್ ಆಕ್ಟರ್ ಅಲ್ಲ ನೀವು ಸರ್. ಅಂದ್ರೆ ಈ ಜನರಲ್ ಸಚ್ ಪ್ರೊಫೆಷನಲ್ ಆಕ್ಟರ್ ಸೋ ದಟ್ ನೀವು ಮಾಡ್ತೀರಾ, ನಿಮ್ ರೋಲ್ ಏನಿದೆ ಮಾಡ್ತೀರಾ, ಪೇಮೆಂಟ್ ತಗೊಂಡು ಹೋಗ್ತಾ ಇರ್ತಾರೆ. ಯು ಡೋಂಟ್ ಬಾತರ್ ಅಬೌಟ್ ಅದರ್ ಥಿಂಗ್ಸ್. ಪೇಮೆಂಟ್ ಇಸ್ ಸೆಕೆಂಡರಿ, ಮಾಡ್ತೀವಿ ಪೇಮೆಂಟ್ ಸರ್. ನನಗೂ ಪೇಮೆಂಟೇ ಕೊಡ್ತಾರಲ್ಲ ಸರ್. ಏಯ್, ಇದು ಆಫ್ಟರ್ ಮಾಡ್ತೀವಿ, ನನ್ನ ರೋಲ್ ಬಿಟ್ಟಾಕ ಪೇಮೆಂಟ್ ಸರ್. ದೊಡ್ಡ ತಲೆನೋ ಸರ್, ಕೊಡ್ತೀನಿ ಆಮೇಲೆ ಅಂತಾರೆ. ಹೆಂಗ್ ಸರ್ ನೋಡ್ಬೋದು? ನಂಬಿಕೆ ಜೀವನ, ನಂಬಿಕೆ. ಎಸ್ ಸರ್. ಬಟ್ ಸಯ್ಯದ್ಲಿ ವಿಜಯ್ ಅವರು ಈ ಸಿನಿಮಾದಲ್ಲಿ ಪೇಮೆಂಟ್ ಬಂದಿದೆ. ಬಂದಿದ್ಯಾ? ಹೆಂಗೆ ಸರ್, EMI ಅಲ್ಲಿ ಕೊಡ್ತಾ ಇದ್ದಾರೆ ಇಲ್ಲ ಹೆಂಗೆ? ಗೂಗಲ್ ಪೇ ನಾನು ಸ್ಕ್ರಾಚ್ ಕಾರ್ಡ್ ಬಂದಾಗ ಕೊಡ್ತೀನಿ ಅಂತ. ಹೌದಾ? ಪೇಮೆಂಟ್ ಓಕೆನಾ? ಓಕೆ. ಈ ಒಂದು ಲುಕ್ ಜಾನಿ ಡೆಪ್ ತರ ಇದೆಯಲ್ಲ, ಇದು ಯಾವ್ದನ್ನ ಪೈರೇಟ್ಸ್ ಆಫ್ ದ ಕೆರಿಬಿಯನ್ ಟೈಪ್ ಸ್ವಲ್ಪ ಜಾಸ್ತಿ ನಿಂತು ಬಿಟ್ಟಿದ್ದೀನಿ. ಓಕೆ ಓಕೆ, ದಟ್ಸ್ ನೈಸ್. ಅಂಡ್ ಇನ್ನೊಂದು ಹೇಳ್ಕೊಡ್ತೀನಿ, ಸಸ್ಯಹಾರಿ ವಿಜಯ್ ಅವರು ಆಕ್ಚುಲಿ ಒಂದು ನ್ಯಾಷನಲ್ ಅವಾರ್ಡ್ ಗೆದ್ದಾರೆ. ವರ್ಲ್ಡ್ ನ್ಯಾಷನಲ್ ಅವಾರ್ಡ್ ಆಫ್ ಫಿಲ್ಮ್ಸ್ ಚಾಂಪಿಯನ್ಶಿಪ್ ಅಲ್ಲಿ ಯು ಹ್ಯಾವ್ ಒನ್ ಎ ಅವಾರ್ಡ್. IPL ಅಲ್ಲಿ ಆಡಿದ್ದು
ಅವಾಗ ಕೊಟ್ಟರದು ಅಂಡ್ ದ ಫಿಲ್ಮ್ ಮಿಸ್ ಬಂದ್ಬಿಟ್ಟು ನನಗೆ ಅವಳೇ ಬೇಕು ಅಲ್ವಾ ಸರ್ ಅವಳು ಬೇಡ ಅಂತ ಹೌದಾ ಓಕೆ ಓಕೆ ನನಗೆ ಅವಳು ಬೇಕು ಅಂತ ಚೇಂಜ್ ಮಾಡಿದ್ರು ಹೌದಾ ಓಕೆ ಸರ್ ಸರ್ ಹೌ ವಾಸ್ ದ ಎಕ್ಸ್ಪೀರಿಯನ್ಸ್ ಸರ್ ಯು ವನ್ ಎ ನ್ಯಾಷನಲ್ ಅವಾರ್ಡ್ ಅಂದ್ರೆ ಹೌ ವಾಸ್ ದ ಫೀಲಿಂಗ್ ಸರ್ ಆ ಟೈಮಲ್ಲಿ ತುಂಬಾ ಟಚಿಂಗ್ ಟಚಿಂಗ್ ಅದೇ ಅವಳೇ ಬೇಕು ಅಂದ್ರೆ ಟಚಿಂಗ್ ಸರ್ ಸಾರಿ ಸರ್ ನಮ್ಮ ಟೀಮ್ ಅವರು ಯಾವ್ಯಾವ್ದೋ ಕೊಟ್ಬಿಟ್ಟು ಸ್ಕ್ರಿಪ್ಟ್ ನಿಮಗೆ ವೇಟ್ ಮಾಡಿ ನಾನು ಅವಳಲ್ಲ ಅವನು ಅಲ್ವಾ ಸರ್ ಅದು ಸುಮಾರು ಜನ ಸರಿಯಾಗಿ ಹೇಳೋದಿಲ್ಲ ನಾನು ಅವನಲ್ಲ ಅವಳು ಆಕ್ಚುಲಿ ಈಗ ನಾನು ಅವನಲ್ಲ ಅವಳು ಒಂದು ಇಲ್ಲದೆ ಇರೋದು ಯಾವಳು ಅವನು ಬಿಡಿ ಸರ್ ನಾನು ಅವನಲ್ಲ ಅವಳ ತಾನೆ ಫಿಲಮ್ ಹೆಸರು ಸರ್ ಫ್ಯಾಂಟಾಸ್ಟಿಕ್ ಆಕ್ಟಿಂಗ್ ಸರ್ ಅಂದ್ರೆ ಒಂದ ನ್ಯಾಷನಲ್ ಅವಾರ್ಡ್ ಸರ್ ನೀವು ಇವಾಗ ನೋಡಿ ನಿಮ್ಮ ಜೀವನದಲ್ಲಿ ತುಂಬಾ ಒಂದು ಇಂಪಾರ್ಟೆಂಟ್ ವ್ಯಕ್ತಿಗಳನ್ನ ಮೀಟ್ ಮಾಡಿದೀರ ಕಂಗನಾ ರಾವತ್ ಮೀಟ್ ಮಾಡಿದೀರ ಅಂಡ್ ಯು ಆರ್ ಮೀಟಿಂಗ್ ಮೀ ದ ಗ್ಲೋಬಲ್ ಫೆನಾಮಿನ ಆಫ್ ಇಂಡಿಯನ್ ಮೀಡಿಯಾ ನನ್ನ ಬೇರೆ ಮೀಟ್ ಮಾಡಿದೀರ ಸೊ ಈ ಗ್ರೇಟ್ ಪರ್ಸನಾಲಿಟೀಸ್ ನ ಮೀಟ್ ಮಾಡಿದಾಗ ಡೋಂಟ್ ಯು ಗೆಟ್ ಇಂಟಿಮಿಡೇಟೆಡ್ ಅಂತ ಭಯ ಆಗಲ್ವಾ ಹೌದಾ ಸರ್ ದಟ್ಸ್ ಪ್ರಿಟಿ ಪ್ರೆಡಿಕ್ಟಬಲ್ ಅದ ಆಗುತ್ತೆ ಬಟ್ ಡೋಂಟ್ ವರಿ ನಾನು ನಿಮ್ಮನ್ನೇನು ಮಾಡೋ ಓಕೆ ನೀವ ನಾನೇನು ಮಾಡಲ್ಲ ಸರ್ ಕರೆಕ್ಟ್ ಸರ್ ಹುಷಾರ ಆಗಿರ್ಬೇಕು ಮಾತಾಡುವಾಗ ಅಲ್ಲ ಕಮಿಂಗ್ ಬ್ಯಾಕ್ ಅಲ್ಲ ಮಿಸ್ಟರ್ ಶಿಕಾಗಿ ವಿಜಯ್ ಅವರೇ ಕಮಿಂಗ್ ಬ್ಯಾಕ್ ಅಲ್ಲ ಕಮಿಂಗ್ ಬ್ಯಾಕ್ ಟು ಆಕ್ಟ್ 1978 ಈ ಆಕ್ಟ್ 1978 ಅಂದ್ರೆ ಏನು 1978 ನಾನು ನೀವು ಆಕ್ಟಿಂಗ್ ಮಾಡ್ತಾ ಇದ್ದೀರಾ ಅನ್ನೋ ಥರ ಇಸ್ ದೇರ್ ದೇ ಹ್ಯಾಸ್ ಟು ಬಿ ಸಮ್ ಅಲ್ಲ ಶಿಕಾಗಿ ಹೌದಾ ವರ್ಲ್ಡ್ ಅಲ್ಲೋಗಿ ಶಿಕಾಗಿ ಓಕೆ 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 ಅದೇ ಯು ಆರ್ ಅ ನ್ಯಾಷನಲ್ ಅವಾರ್ಡ್ ವಿನಿಂಗ್ ಆಕ್ಟರ್ ಅಂತ ಸಿ ಬೇಸಿಕಲಿ ಯಾವುದೇ ರೋಲ್ ಕೊಟ್ಟರೆ ನೀವು ಮಾಡೋ ರೀತಿಯಲ್ಲಿ ಇರ್ತೀರ ಬಟ್ ಇಸ್ ದೇರ್ ಅ ರೋಲ್ ದಟ್ ಯು ಆರ್ ಲುಕಿಂಗ್ ಫಾರ್ವರ್ಡ್ ಟು ಈ ತರ ಒಂದು ರೋಲ್ ಸಿಕ್ಕಿದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ ಅಂತ ನಿಮಗೆ ಸರ್ ಯಾವ್ದು ಸರ್ ಅಂದ್ರೆ ಸರ್ ಇದು ಏನ್ ಮಾತಾಡೋದು ಏನೇ ಮಾಡ್ತಾ ಇದ್ದಲ್ಲ ಸರ್ ಓಕೆ ಬಿಡಿ ಇವಾಗ ನನಗೆ ನೋಡಿ ಕ್ವೈಟ್ ಪರ್ಸನಲಿ ಗಾಡ್ ಫಾದರ್ ನ ಡಾನ್ ಕಾರ್ಲಿಯೋನ್ ವಿಟೋ ಕಾರ್ಲಿಯೋನ್ ರೋಲ್ ಕೊಟ್ರೆ ನಾನು ತುಂಬಾ ಖುಷಿ ಆಗುತ್ತೆ ಮಾರ್ಲನ್ ಬ್ರ್ಯಾಂಡ್ ಮಾಡಿರುವಂತ ರೋಲ್ ನಾನು ಮಾಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಆದರೆ ನಿಮಗೆ ಆ ತರ ಯಾವ್ದಾರ ರೋಲ್ ಇದೆಯಾ ನಾನು ನೋಡ್ತೀನಿ ಅದೇ ಮಗ ನಿಮಗೆ ಇಷ್ಟ ಕೊಡ್ಬೇಕಲ್ಲ ಗ್ರೇಟ್ ಪರ್ಸನಾಲಿಟಿ ವೆರಿ ಗುಡ್ ಸರ್ ವೆರಿ ಗುಡ್ ವೆರಿ ಗುಡ್ ನೀವು ನನ್ನ ಮಗನ ರೋಲ್ ಮಾಡಿ ಸರ್ ಮೈಕಲ್ ಕಾರ್ಲಿಯೋನ್ ರೋಲ್ ಮಾಡಿ ಸರ್ ಅದರಲ್ಲಿ ಆಗಿರ್ತಾರ ಸರ್ ನಂದು ಸರ್ ನಮ್ಮ ಪರ್ಸ್ನಲ್ಲಿ ಎಲ್ಲ ನಂದು ಬಿಡಿ ಸರ್ ನೀವು ಇವಾಗ ಮಗನ್ ಮಾಡಿ ಸರ್ ನಾವು ನೋಡಿ ಸರ್ ಸ್ವಲ್ಪ ಇದು ಫೀಲ್ಡ್ ಕ್ಲಿಯರ್ ಆಗ್ಬಿಡಿದೆಯಲ್ಲ ನನ್ನ ಫಾದರ್ ಬಂದು ಫೀಲ್ಡ್ ಅಲ್ಲಿ ಇರೋಕೆ ಬಂದು ಫೀಲ್ಡ್ ಕ್ಲಿಯರ್ ಆಗ್ಬಿಟ್ಟಿದೆ ಏಯ್ ಇದು ತುಂಬಾ ಚೆನ್ನಾಗಿದೆ ಇದನ್ನ ಕಟ್ ಮಾಡಬೇಕು ಸೊ ಎನಿ ರೋಲ್ ವಿಚ್ ಯು ವುಡ್ ಲೈಕ್ ಟು ಪ್ಲೇ ಇವಾಗ ನೀವು ಸಿ ಯು ಆರ್ ಅನ್ ಆಕ್ಟರ್ ಯು ಹ್ಯಾವ್ ಅ ನ್ಯಾಷನಲ್ ಅವಾರ್ಡ್ ಬಟ್ ನನಗೆ ಈ ತರ ಒಂದು ರೋಲ್ ಸಿಕ್ಕಿದ್ರೆ ಐ ವಿ ವೆರಿ ಹ್ಯಾಪಿ ಅಂತ ಯಾವ್ದಾರ ಇದೆಯಲ್ಲ ಯಾವುದೇ ರೋಲ್ ಕೊಟ್ಟು ಮಾಡಬೇಕು ಅನ್ನೋದು ಅನ್ನೋ ಥರ ಅಷ್ಟೇ ಆ್ಯಂಡ್ ಸಕಲೇಶ್ಪುರಿ ವಿಜಯ್ ಅವರೇ ಇವಾಗ ಒಟ್ಟು ಎಷ್ಟು ಲಿಸ್ಟ್ ಮಾಡ್ಕೊಂಡಿದ್ದೀರಿ ಹೆಸರಲ್ಲಿ ಒಂದು 15 ಇದೆ ಸರ್ ಯಾವ್ದು ಕರೆಕ್ಟ್ ಆಗಿ ಬಾಯಿಗೆ ಬರ್ತಾರೆ ಶಿಕಾರಿ ಸಸ್ಯಹಾರಿ ಆಯ್ತು ಅದು ಮಾತ್ರ ಯಾವತ್ತು ಅದು ಸಾಕ್ಷಾತ್ಕಾರ ಇದೆ ಸರ್ ಸಾಕ್ಷಾತ್ಕಾರ ವಿಜಯ್ ಇದೆ ಸಿಂಹಾದೇವಿ ವಿಜಯ್ ಇದೆ ರಿವ್ಯೂ ಎಲ್ಲ ಬೇಗ ಬೇಗ ಸಂಶೋಧನಾ ಕಾರ್ಯ ಕೊಟ್ಟ ನೋಡಿ ಸರ್ ಒಂದು ಮಾತ್ರ ಯಾವ್ದು ಎಷ್ಟು ಬಂದ್ರೆ ಇಂಪ್ರೂವ್ ಒಂದು ಮಾತ್ರ ಬರ್ಬೋದು ಯಾವ್ದು ಸಾಕ ಅಂತ ಹೆಸರು ಮಾಡಿರೋ ಸೋಂಬೇರಿ ಬಂದ್ರೆ ಸೋಂಬೇರಿ ಬಂದ್ರೆ ಸೋಮ ತೊಂದ್ರೆ ಇಲ್ವಾ ನಾನು ಆಗ್ತೀನಿ ಅಂದ್ರೆ ಬೇಡ ಆಗ್ಬೋದು ನನ್ನ ಎತ್ತಣ್ಣಿ ಮಾಡ್ಬಿಟ್ಟು ಬೇಡ ಅಂತ ಹೌದಾ ಸೋಂಬೇರಿ ಅಂದ್ರು ಇಲ್ಲ ನಮ್ಮ ಬಾಸ್ ನ್ಯಾಷನಲ್ ಅವಾರ್ಡ್ ಆಗ್ತಿರ್ತೀವಿ ಬಟ್ ಯಾ ಸರ್ ಈಗ ಲೆಟ್ ಅಸ್ ಟಾಕ್ ಅಬೌಟ್ ಎ ಓಟಿಪಿ ಪ್ಲಾಟ್ಫಾರ್ಮ್ಸ್ ಇವಾಗ ಓಟಿಪಿ ಪ್ಲಾಟ್ಫಾರ್ಮ್ಸ್ ಇದೆ ಯಾವ್ಯಾವ ಇದೆ ನೆಟ್ಫ್ಲಿಕ್ಸ್ ಇದೆ ಅಮೆಝಾನ್ ಇದೆ ಅದೆಲ್ಲ ಇದೆ ಅದರಲ್ಲಿ ನಿಮ್ಗೆ ಯಾವ್ದನ ಇಂದ ಕಮಿಂಗ್ ಫ್ಯೂ ಡೇಸ್ ಇದೆಯಾ ಯಾವ್ದನ ಪ್ಲಾನ್ ಒಂದು ಕರ್ನಾಟಕದಲ್ಲಿ ಪ್ಲಾಟ್ಫಾರ್ಮ್ ಸರ್ ಓಟಿಟಿ ಪ್ಲಾಟ್ಫಾರ್ಮ್ ಅಲ್ಲಿ ಯಾವ್ದಾರ ಇದೆಯಾ ಯು ಹ್ಯಾವ್ ಸಮಥಿಂಗ್ ಪ್ಲಾನ್ ಪ್ಲಾನ್ ಇಲ್ಲ ಬಂದಿರೋದು ಒಂದು ಸಿನಿಮಾ ಇದೆ ಯಾವ್ದಿದೆ ಸರ್ ಕೃಷ್ಣ ತುಳಸಿ ಬಂದಿದೆ ಮಾಡ ಕುಂಟುಲ್ಯ ಕಕ್ಕಿಲ್ಲ ಇದೆ ಆಗಲೇ ಬೇಡಿ ಇದೆ ನಾತಿ ಚಮ್ಮಿ ಇದೆ ನಾತಿ ಚಮ್ಮಿ ಅದು ಆ್ಯಪ್ ಇದ್ದಂಗೆ ಇದೆಯಲ್ಲ ರಮ್ಮಿ ಯಾರಿಗೇನಾಗುತ್ತೆ ಅದ್ರ ಬಗ್ಗೆ ಒಂದು ಅದಕ್ಕೆ ಒಂದು ಕನ್ನಡಿ ಇಟ್ಟಿದ್ದೀವಿ ಅದು ಈಗೆಲ್ಲ ಏನ್ ಕೇಳೋದಿರ್ತಾರಲ್ಲ ಸರ್ ಏನ್ ಮಾಡ್ತಾರೆ ಅದಕ್ಕೊಂದು ಕನ್ನಡಿ ಹಿಡಿತಾ ಇದೀವಿ ನಾವು ಕನ್ನಡಿ ಕನ್ನಡಿ ಹಿಡಿತಾ ಇದೀವಿ ನಾವು ಸೋಷಿಯಲ್ ಇಶ್ಯೂಸ್ಗೆ ಕನ್ನಡಿ ಹಿಡಿತಾ ಇದೀವಿ ಅಂತಾರಲ್ಲ ಸರ್ ಇದು ಇದು ಹಾಲಿವುಡ್ ಅಲ್ಲಿ ಆ ತರ ಎಲ್ಲ ಮಾಡ್ತಾರೆ ಸೊ ಅದು ನಾನು ಜಸ್ಟ್ ನನಗೆ ಹೇಳ್ಬಿಟ್ಟು ಆಗ್ಲೇ ಮುಂದಕ್ಕೆ ಹೋಗೋಣ ಈಗ ಸರ್ ಐ ಪಿ ಎಲ್ ನೋಡ್ದ ಏನ್ ಅನಿಸ್ತು ಸರ್
క్రికెట్ అనుస్తుంది ఎనీథింగ్ ఎల్స్ ఎనీ అదర్ థింగ్ ఆర్సిబి ఫ్యాన్ అని ఓ అతో యావతర్ ఆఫ్ కోర్స్ ఓకే సపోర్ట్ మహారాష్ట్ర మార్తే ఆమె బిట్టుకుంది హాగా బిడల్ల నెక్స్ట్ ఇయర్ బిడల్ల ఓ సపోర్ట్ మార్తనే ఉంది కప్ ఉంది హా సో నెక్స్ట్ నిమ్మ నేషనల్ అవార్డ్ ఆడతారు నెక్స్ట్ నా యావత్ ఎక్స్పెక్ట్ మార్బోదు ఆఫ్ కోర్స్ గ్యారెంటీ అండ్ యు డోంట్ హావ్ దట్ ఇన్ మైండ్ యావత్ అది ఎల్ల బార్ అల్వా యు రెడ్ ద లాగ్ संसार विजय आगे ಒಂದು ಸ್ಮಾಲ್ ಟೂ ಹೋಗ್ಬಿಟ್ಟು ಬರೋಣ ಅಂತ ಸೊ ಇಟ್ ಇಸ್ ಕಾಲ್ಡ್ ಅನ್ಲಾಕ್ ಯುವರ್ ಫೋನ್ ಫಸ್ಟಿಂದ ಬರೋಣ ಸರ್ ಲಾಕ್ ಮಾಡಿದ್ದೀನಿ ಅನ್ಲಾಕ್ ಮಾಡ್ತಾ ಇದ್ದೀನಿ ಪ್ಯಾಟರ್ನ್ ಲಾಕ್ ಏನು ಪ್ಯಾಟರ್ನ್ ಲಾಕ್ ಹೇಳಿದ್ರು ನೋಡೋಣ ಏನು ಮಾಡಿದ ನೋಡೋಣ ಸರ್ ಏನು ಸರ್ ರಂಗೋಲಿ ಬಿಡಿಸ್ಬಿಟ್ಟಲ್ಲ ಸರ್ ವೆರಿ ಗುಡ್ ಸೋ ಮೆನಿ ಆ್ಯಪ್ಸ್ ನೆಟ್ಫ್ಲಿಕ್ಸ್ ಫಸ್ಟ್ ನೆಟ್ಫ್ಲಿಕ್ಸ್ ಬಗ್ಗೆ ಬರೋಣ ನೆಟ್ಫ್ಲಿಕ್ಸ್ ಅಲ್ಲಿ ಆಲ್ರೆಡಿ ನಿಮ್ಗೆ ಯಾವ್ದಾರ ಇದೆಯಾ ಮೂವೀಸ್ ಅಲ್ಲಿ ನೆಟ್ಫ್ಲಿಕ್ಸ್ ಅಲ್ಲಿ ಆಲ್ರೆಡಿ ಬಂದಿದ್ಯಾ ನಾಚಿತಾರಾಮ ಇಲ್ಲ ಸರ್ ಮಾರುತಿ ಚಾರಾಮನ ಓಹ್ ಸಾರಿ ಸರ್ ಡೈರೆಕ್ಟ್ ನಮ್ಮನೆ ನೋಡ್ತಾ ಇದ್ದಾಗ ಅದು ಏನು ಮಾಡ್ತಾ ಸೊ ನೆಟ್ಫ್ಲಿಕ್ಸ್ ಅಲ್ಲಿ ಆಲ್ರೆಡಿ ಮೇಡ್ ಯುವರ್ ಮಾರ್ಕ್ ಅಲ್ವಾ ಓಕೆ ಸೂಪರ್ ಸರ್ ಯಾರೋ ನಿಮ್ಮ ಫ್ರೆಂಡ್ ಮೆಸೇಜ್ ಬಂತು ಕಾಸಿ ಯಾವಾಗ ಕೊಡ್ತೀವಿ ಅಂತ ಹೋಗಿ ಅಲ್ಲ ಆಮೇಲೆ ಇಟ್ಟಿರೋ ಸೈಡಲ್ಲಿ ಇಟ್ಟಿದ್ದೀನಿ ಬೇಡ ಬಿಡಿ ಸರ್ ಆಮೇಲೆ ನೋಡೋಣ ಟ್ವಿಟರ್ ಇದೆ ಆರ್ ಯು ಆನ್ ಟ್ವಿಟರ್ ಮತ್ತೆ ಸುಮ್ಮನೆ ಇರಕ್ಕೆ ಯಾವ ಬಿಟ್ಟು ಕೊಡಿ ನಾನು ಕರೆಕ್ಟ್ ಕರೆಕ್ಟ್ ಸುಮ್ ಸುಮ್ಮನೆ ಸುಮ್ಮನೆ ಫನ್ನಿ ಗೈ ಇನ್ಸ್ಟಾಗ್ರಾಮ್ ಅಲ್ಲೂ ಇದೆ ಅಂದ್ರೆ ಇದ್ರೇ ಇರೋದು ಆ್ಯಪ್ ಅಲ್ವಾ ಕರೆಕ್ಟ್ ಓಕೆ ಕನ್ನಡ ಆ್ಯಪ್ ಇದೆ ವೆರಿ ಗುಡ್ ಕನ್ನಡ ರಾಜ್ಯೋತ್ಸವದ ದಿನ ತಿಂಗಳು ನಡೀತಾ ಇದೆ ಕನ್ನಡ ಆ್ಯಪ್ ಇದೆ ಓಕೆ ಗೂಗಲ್ ಪೇ ಸರ್ ಇವಾಗ ನಿಮ್ಮ ದೊಡ್ಡ ದೊಡ್ಡ ಸ್ಟಾರ್ಗಳಿಗೂ ಗೂಗಲ್ ಪೇ ಬೇಕಾಗುತ್ತಾ ನೀವು ಗೂಗಲ್ ಪೇ ಎಲ್ಲ ಯೂಸ್ ಮಾಡ್ತೀರಾ ಅವಾಗ ಅವಾಗ ಎಸ್ ದುಡ್ಡು ಅದರಲ್ಲೇ ಕಳಿಸೋದ ಅಥವಾ ಟ್ರಾನ್ಸಾಕ್ಷನ್ಗಳು ನೀವೇನು ನಂಬರ್ ಟೈಪ್ ಕೊಡೋದು ಪಾಸ್ವರ್ಡ್ ಕೊಡೋದು ಇಲ್ಲ ಹಂಗೆಲ್ಲ ಬೇಡ ಬಿಡಿ ಅಷ್ಟೊಂದೆಲ್ಲ ಬೇಡ ವಾಟ್ಸ್ಆ್ಯಪ್ ಇದೆ ಓಕೆ ಸರ್ ಓಲಾ ಏನೋ ಇದೆಯಲ್ಲ ಸರ್ ನೀವು ಇವಾಗ ಕ್ಯಾಬಲ್ಲಿ ಓಡಾಡ್ತೀರಾ ಬೌನ್ಸಲ್ಲೂ ಓಡಾಡ್ತೀವಿ ಕ್ಯಾಬಲ್ಲೂ ಓಡಾಡ್ತೀವಿ ಓಲಾದಲ್ಲೂ ಓಡಾಡ್ತೀವಿ ನಡ್ಕೊಂಡು ಹೋಗ್ತೀವಿ ಸೈಕಲ್ ತುಳಿತೀವಿ ಬೈಕಲ್ಲಿ ಓಡಾಡ್ತೀವಿ ಸರ್ ಕಾರ್ನಲ್ಲಿ ಆಡ್ತೀವಿ ಕ್ರಿಕೆಟ್ ಆಡ್ತೀವಿ ಫುಟ್ಬಾಲ್ ಆಡ್ತೀವಿ ನ್ಯಾಷನಲ್ ಅವಾರ್ಡು ಗೆಲ್ತೀವಿ ಅದು ಸರ್ ಆಸಮ್ ಸರ್ ಐ ಲೈಕ್ ಯುವರ್ ಸಿಂಪ್ಲಿಸಿಟಿ ಆ್ಯಂಡ್ ಯುವರ್ ಎಕ್ಸಲೆನ್ಸ್ ಕಾಂಪ್ಲೆಕ್ಸಿಟಿ ಎಸ್ ಬಿ ಐ ಅವ್ರದ್ದು ಯೋನೋ ಆ್ಯಪ್ ಬೇರೆ ಇದೆ ಓಪನ್ ಆಗುತ್ತಾ ಸರ್ ಅದು ಖಂಡಿತ ಆಗುತ್ತೆ ಬಟ್ ಅದು ನೀವು ಓ ಪಾಸ್ವರ್ಡ್ ಅವ್ರೆ ಪಾಸ್ವರ್ಡ್ ಲಾಕ್ಡಾ ಅಂತದಿದೆ ಸರ್ ಅದು ಫುಲ್ ಎಜುಕೇಶನಲ್ ಸ್ಟಫ್
ಅಲ್ಲ ಆದ್ರೆ ಈ ಮೊಬೈಲ್ ಇನ್ನೊಬ್ಬರ ಮೊಬೈಲ್ ಈಸಿ ಆಗಿ ಬಳಸ್ಬೋದು ಎಲ್ಲರಿಗೂ ಒಂದೇ ಅಲ್ವಾ ಸರ್ ಎರಡು ಮೊಬೈಲು ಒಂದೇ ಅಲ್ವಾ ಸರ್ ಸೇಮ್ ಬ್ರ್ಯಾಂಡ್ ಅಲ್ಲಿ ನಿಮ್ದು ನಮ್ಮ ಸ್ವಲ್ಪ ಲೋ ಹೆಂಗ್ ನಿಮ್ದು ಹೈ ಹೆಂಗ್ ಅಷ್ಟೇ ಯಾವ್ದು ಹೇಳಿಲ್ವ ನಿಮ್ಮ ಯೂಟ್ಯೂಬ್ ಸರ್ಚ್ ಇದೆ ನನ್ನ ಹತ್ರ ಏನೇನ್ ಸರ್ಚ್ ಮಾಡಿದೀರಾ ರೀಸೆಂಟ್ಲಿ ಅಂತ ಫಸ್ಟ್ ಒನ್ ಪವರ್ಫುಲ್ ಸ್ಪೀಚ್ ಅಂತ ಇದೆ ಯಾಕೆ ಈ ಪವರ್ಫುಲ್ ಸ್ಪೀಚ್ ನ ನೀವು ಹುಡುಕಿದ್ರಿ ಪವರ್ಫುಲ್ ಆಗಿರುತ್ತೆ ಅಂದ್ರೆ ನೀವು ಡೈಲಿ ಬೆಳಿಗ್ಗೆ ಎದ್ದಾಗ ಒಂದು ಮೋಟಿವೇಶನ್ ಬೇಕಾ ನಿಮಗೆ ಏನಾದ್ರು ಒಂದು ಚಾರ್ಜ್ ಅಪ್ ಆಗಕ್ಕೆ ಆತರ ಬೇಕು ಅಂತ ಭಗವದ್ಗೀತಾ ಇನ್ ಕನ್ನಡ ಇದೆ ನೀವು ಅದನ್ನ ಸ್ವಲ್ಪ ತಿಳ್ಕೊಂತ ಇದೀರಾ ಜಾಸ್ತಿ ಓದ್ತಾ ಇದೀರಾ ಎಷ್ಟು ಓದಿದ್ರಿ ಒಂದು ರೇಂಜ್ ಓದಿದೀರಾ ಅಥವಾ ಇನ್ನೂ ಓದ್ಬೇಕಾ ಒಂದು ರೇಂಜ್ ಓದಿದೀರಾ ಹರಿವು ಕನ್ನಡ ಮೂವಿ ಫುಲ್ ಯಾಕಿದು ಅದನ್ನ ಎತ್ಕೊಂಡು ಮತ್ತೆ ಹೊಸದಾಗಿ ಮಾಡಿ ಯಾವುದೋ ಬೇರೆ ಮಾಡೋಣ ಅಂತ ನಿಮ್ಮ ಮೂವಿ ಟ್ರೈಲರ್ ರಿಯಾಕ್ಷನ್ ನೀವೇ ನೋಡಿದೀರಾ ಕನಸಲು ನೂರು ಬಾರಿ ಅದ ಹಾಡ ಕನಸಲು ನೂರು ಬಿಡಿ ದೇವರು ಹೊಸದ ಪ್ರೇಮದ ದಾರ ಶೋ ಎಲ್ಲ ಬಿಟ್ಟಾಗ ಎಷ್ಟು ದಾರಗಳಿದೆ ಎಲ್ಲ ಕೈ ಕೊಟ್ಟು ಎಲ್ಲ ಬಿಡಿ ಸರ್ ನಿಮ್ದು ಯಾವ್ದಾರ ಒಂದು ಪ್ರೇಮದ ದಾರ ಬಗ್ಗೆ ಒಂದು ಮಾತಾಡಿ ಸರ್ ನಿಮ್ಗೆ ಲವ್ ಗಿವ್ ಯಾವಾಗ ಮಾಡಿದ್ರೆ ಹೌದಾ ಇಲ್ಲೇ ಇದೆಯಲ್ಲ ಡೀಟೇಲ್ಸ್ ಸೀರಿಯಸ್ ನೋಟ್ ಎನಿ ಲವ್ ಮ್ಯಾಟರ್ಸ್ ಎನಿ ಯಾವ್ದಾನ ಹೌದಾ ಹಾರ್ಟ್ ಬ್ರೇಕ್ ಆಗಿದೆಯಾ ಸರ್ ನಿಜವಾಗ್ ನೀವು ರಾಕ್ ಸ್ಟಾರ್ ಬಿಡಿ ಸರ್ ಲಾಂಗ್ ಹೇರ್ ಜಾನಿ ಡೆಪ್ ರಾಕ್ ಸ್ಟಾರ್ ಸರ್ ಯು ಆರ್ ರಾಕ್ ಸ್ಟಾರ್ ಅದೇ ಬೇಜಾರಲ್ಲಿ ನೀವು ಎಲ್ಲ ಒಂದು ಪೇನ್ ಆಗಿ ಕನ್ವರ್ಟ್ ಮಾಡಿ ಅದನ್ನ ನ್ಯಾಷನಲ್ ಅವಾರ್ಡ್ ಗೆದ್ದಿದ್ದಾರೆ ಅಂತ ಸರ್ ಏನು ಅದೇನು ಈಸಿಯಾಗಿ ಗೂಗಲ್ ಪೇ ಸ್ಕ್ಯಾಶ್ ಕಾರ್ಡ್ ಹಾಕೊಂಡಿದ್ದೀವಿ ಸರ್ ಅದು ಗ್ರೇಟೆಸ್ಟ್ ಅಚೀವ್ಮೆಂಟ್ ಸರ್ ನಾವು ಹೇಳಿದ ಸರ್ ಸರ್ ನೀವು ನ್ಯಾಷನಲ್ ಅವಾರ್ಡ್ ಗೆದ್ದವ್ರಿ ಇವಾಗ ಕಲಿಯರಿ ಒಳ್ಳೆ ಗೋಲ್ಗಳಿಗೆ ರೆಕಮೆಂಡ್ ಮಾಡಿದ್ದೀನಿ ಸರ್ ಬಲೂನ್ ಸ್ಪಿನ್ ಗೇಮ್ ಇದೇನು ಸರ್ ಬಲೂನ್ಸ್ ಬಗ್ಗೆ ಯಾವ್ದೋ ಗೇಮ್ ಆಡ್ತಾ ಇದ್ರ ಬಲೂನ್ ಯಾವ ತುಂಬಾ ಚುಚ್ಚಿದ್ದಾರೆ ಸರ್ ಮೈ ಮೂವಿ ಬರ ಏನ್ ಚೆಂದ ಬರೋ ವರ್ಲ್ಡ್ಸ್ ಬೆಸ್ಟ್ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಯು ಆರ್ ವೆರಿ ಗುಡ್ ಆಕ್ಟರ್ ಲೈಕ್ ಯು ಆಲ್ಸೋ ನೀವು ವರ್ಲ್ಡ್ಸ್ ಬೆಸ್ಟ್ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ನಾ ಸರ್ಚ್ ಮಾಡಿದ್ಯಾಟ್ ಈಗ ಆಕ್ಟ್ 1978 ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಈ ಕೋವಿಡ್ ಸಿಚುವೇಶನ್ ಇಂದ ಲಾಕ್ಡೌನ್ ಸಿಚುವೇಶನ್ ಇಂದ ಇಷ್ಟು ದಿನ ಎಲ್ಲ OTT ಆನ್ಲೈನ್ ಇತ್ತು ಬಟ್ ಫೈನಲಿ ಈಗ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಸೊ ಆದಷ್ಟು ಜನ ಬನ್ನಿ ಥಿಯೇಟರ್ಗೆ ಹೌಸ್ಫುಲ್ ಮಾಡಿ ನಮ್ಮ ಸಂಶಾರಿ ವಿಜಯ್ಗೆ ಒಂದು ಇನ್ನೊಂದು ನ್ಯಾಷನಲ್ ಅವಾರ್ಡ್ ಸಿಗೋ ತರ ನೀವು ಮಾಡಿ ಸೊ ಮಿಸ್ಟರ್ ವಿಜಯ್ ವುಡ್ ಯು ಲೈಕ್ ಟು ಸೇ ಸಮಥಿಂಗ್ ಟು ಅವರ್ ಆಡಿಯನ್ಸ್ ಅಬೌಟ್ ಥಿಯೇಟರ್ಗೆ ರಿಲೀಸ್ ಸೊ ಲಾಕ್ಡೌನ್ ಆದಮೇಲೆ ಫಸ್ಟ್ ಸಿನಿಮಾ ಥಿಯೇಟರ್ಗೆ ಬರ್ತಾ ಇದೆ ಈಗಾಗಲೇ ಟ್ರೈಲರ್ ತುಂಬ ಕುತೂಹಲ ಹುಟ್ಟಿಸಿದೆ ಬಹಳಷ್ಟು ಜನ ಅದ್ರ ಬಗ್ಗೆ ನಾವು ನಿನ್ನೆ ಮೊನ್ನೆ ಎಲ್ಲ ಮಾತಾಡ್ತಾ ಇದ್ವಿ ಕಮಿಷನರ್ ಅವರಿಗೆಲ್ಲ ಫೋನ್ ಮಾಡಿ ಅವ್ರಿಗೆ ಇನ್ವೈಟ್ ಮಾಡಬೇಕು ಅವರೆಲ್ಲ ಹೇಳ್ತಾ ಇದ್ದಿದ್ದು ಇಲ್ಲ ತುಂಬ ಒಂದು ರೆವಲ್ಯೂಷನ್ ಆಗುತ್ತೆ ಈ ಸಿನಿಮಾ ಅಂತೇಳಿ ಅವರೆಲ್ಲ ಮಾತಾಡಿದಾಗ ನಮಗೆ ಭಾಳ ಖುಷಿ ಆಯಿತು ಇನ್ಫ್ಯಾಕ್ಟ್ ಎಲ್ಲರೂ ಕೂಡ ಅದ್ರ ಬಗ್ಗೆ ಒಳ್ಳೆ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ ಟ್ರೈಲರ್ ನೋಡಿದಂಥವ್ರು ಅಥವಾ ಸಿನಿಮಾ ಬಗ್ಗೆ ಆಮೇಲೆ ಅವರು ಸಿನಿಮಾ ತಂಡ ಬಿಡ್ತಾ ಇರೋ ಕೆಲವೊಂದು ಏನಂತಾರೆ ಸೋಷಿಯಲ್ ಅವೇರ್ನೆಸ್ ಇರುವಂಥ ಕೋಟ್ಗಳನ್ನ ನೋಡಿ ಎಲ್ಲರೂ ಇನ್ಸ್ಪೈರ್ ಆಗ್ತಾ ಇದ್ದಾರೆ ಖಂಡಿತ ಇದೊಂದು ಹೊಸ ತನ ಕೂಡಿರುವಂಥ ಚಿತ್ರ ಜೊತೆಯಲ್ಲಿ ನೀವು ನೋಡ್ಬೋದು ಇಡೀ ಸಿನಿಮಾದಲ್ಲಿ ಪ್ರತಿಭೆಗಳ ದಂಡೆ ಇದೆ ಈ ಸಿನಿಮಾದಲ್ಲಿ ಆಮೇಲೆ ಕಾಂಟೆಂಟ್ ಓರಿಯೆಂಟೆಡ್ ಇದು ಈಗಿನ ಸಮಾಜಕ್ಕೆ ಬೇಕಾಗಿರುವಂಥ ಒಂದು ಚಿತ್ರ
ಸೊ ಎಲ್ಲರೂ ಕೂಡ ಇಂಟ್ರೆಸ್ಟ್ ತೋರಿಸ್ತಾ ಇದ್ರಿ ಸಿನಿಮಾನ ಹೊರಲೇಬೇಕು ಹೊರಲೇಬೇಕು ಅಂತಕ್ಕಂಥದ್ದು. ಸೊ ಇದೇ ತಿಂಗಳು 20ನೇ ತಾರೀಕು ಸಿನಿಮಾ ತೆರೆಗೆ ಬರ್ತಾ ಇದೆ. ನಿಮ್ಮ ಹತ್ತಿರದ ಥಿಯೇಟರ್ಗೆ ಹೋಗಿ ನೋಡಿ, ಸಪೋರ್ಟ್ ಮಾಡಿ, ಜೊತೆಯಲ್ಲಿ ವಿತ್ ಆಲ್ ದ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ಥಿಯೇಟರ್ಗಳು ಕೂಡ ಪ್ರಿಕಾಷನ್ಸ್ ಜೊತೆ ನಿಮ್ಮನ್ನ ಒಳಗಡೆ ಕರ್ಕೊಳ್ತಾ ಇದ್ದಾರೆ, ನೋಡಿ ಸಪೋರ್ಟ್ ಮಾಡಿ. And on that note, so ಯಾವತ್ತೂ ಜೀವನದಲ್ಲಿ ಪ್ರೊಟೆಕ್ಷನ್ ಯೂಸ್ ಮಾಡಿ. ಅದೇ ಸರ್ ಥಿಯೇಟರ್ಗೆ ಸರ್ ಪ್ರೊಟೆಕ್ಷನ್ ಥಿಯೇಟರ್ಗೆ ಇದು ಸರ್ ಸೇಫ್ಟಿ ಮೆಷರ್ಸ್ ಸರ್ ನಾನು ಹೇಳ್ತಾ ಇರೋದು ಅದನ್ನ ಯೂಸ್ ಮಾಡಿ ಥಿಯೇಟರ್ ಅಲ್ಲಿ. ಅಂಡ್ ಸರ್ ಸಾರಿ ಸರ್ ಅದು ಫ್ಲೋ ಅಲ್ಲಿ ಎಲ್ಲ ತಲೆ ಕೆಟ್ಟೋಗಿದೆ ಸರ್. ಈಗ ನಿಮ್ದು ಪ್ರೀಮಿಯರ್ ಶೋಗೆ ನಮ್ಮನ್ನು ಕರಿತೀರೋ? ಯಾಕೆ ಸರ್ ಸೈಲೆನ್ಸು? Well, I am very happy to meet Mr. Vijay. So, Act 1978, filmography in 1978 films, bega agli, adashtu roles maadli, Hollywood gogli, ella vadugu hogli, Teakwood, Sandalwood, Plywood, ella agli. So, hogibuttu bartivi, second next time. Illa sir, illa sir. You have to explore. You are an acting experiment. You have a variety of roles maadli. Guest appearance. ಇಡೀ ಸಿನಿಮಾ ತುಂಬ ಬರೀ ಅದ್ಭುತ ಕಲಾವಿದರು, ಥಿಯೇಟರ್ ಆರ್ಟಿಸ್ಟ್ಗಳು, ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ಗಳಿದೆ. ಸೊ ಎಲ್ಲ ಪಾತ್ರಗಳನ್ನು ಮೈ ಮೇಲೆ ಬೀಳ್ತಾರೆ. ಓಕೆ, ನನ್ನ ಡೇಟ್ಸ್ ಬೇಕಿದ್ರೆ ನೋಡಿ ಸರ್, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸರ್. ಮಿಸ್ಟರ್ ಅಲೋಕ್ ಮಯ ಅಂತ, ಡೇಟ್ಸ್ ಎಲ್ಲ ಫ್ರೀ ಇದೆ ಸರ್, ಯಾವುದೋ ಒಂದು ತೊಗೊಂಡು ದಿನ ಏನೋ ಒಂದು ಮಾಡೋಣ ಸರ್. ಓಕೆನಾ? ಸೊ ಈಗ ಆಕ್ಟ್ 1978 ಏನಾಗುತ್ತೆ ಅಂತ ನೋಡೋಣ. ಬಟ್ ಸದ್ಯಕ್ಕೆ ಆಲ್ ರೈಟ್. ರನ್.